ಮಾಡಿರೋದು ಪಕ್ಷದ ಸಿದ್ಧಾಂತಗಳ ಪ್ರಕಾರ ಅವರು ಮಾಡ್ಕೊಂಡು ಹೋಗ್ತಾರೆ ಅವರು ಮಾಡ್ಲಿ ನಮಗೆ ಏನು ಅಭ್ಯಂತರ ಇಲ್ಲ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ವತಿಯಿಂದ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ನಮ್ಮ ಬೊಮ್ಮಾಯಿ ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಶಿರಡಿ ಘಾಟ್ ಅನ್ನು ಸಹ ಹೋಗಿದ್ದಾರೆ ಉದ್ಘಾಟನೆಗೋಸ್ಕರ ಸುಮಾರು 3000 ಕೋಟಿ ಅಂದಾಂದಲ್ಲಿ ಅದನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ನಮ್ಮ ಗಡ್ಕೋಡಿಯವರು ಸಹ ಆಗಮಿಸ್ತಾ ಇದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಈ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಭಿವೃದ್ಧಿ ಪಥದ ಕಡೆಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ಕೊನೆಯದಾಗಿ ಅದಕ್ಕೂ ಯುದ್ಧಗಳು ಆಗಬಾರ್ದು ಉಕ್ರೇನ್ ಮೇಲೆ ರಷ್ಯಾ ಮಾಡ್ತಾ ಇರೋದು ಸಹ ತಪ್ಪು ಉಕ್ರೇನು ಸಹ ಆ ರೀತಿಯ ಒಂದು ವರ್ತನೆಯನ್ನು ಮಾಡಬಾರ್ದು ಅವರು ಅವರನ್ನು ಕೇಳಿಕೊಂಡು ಸಮಾಧಾನದ ರೀತಿಯಲ್ಲಿ ಇಡೀ ವಿಶ್ವ ಇವತ್ತು ಬಗೆಹರಿಸಬೇಕು ಶಾಂತಿ ಕಾಪಾಡ್ಕೊಬೇಕು ಮಕ್ಕಳು ವಿದ್ಯಾಭ್ಯಾಸ ಹಾಳಾಗ್ತದೆ ಮತ್ತು ಭಯಭೀತರಾಗಿದ್ದಾರೆ ಸುಮಾರು ಕರ್ನಾಟಕದವರೇ ಬೆಂಗಳೂರವರೇ ಸುಮಾರು 205 ಜನ 500 ಜನ ಇದ್ದಾರೆ ಅಲ್ಲಿ ಅವರೆಲ್ಲರಿಗೂ ಭಯಭೀತರಾಗಿದ್ದಾರೆ ಆದ್ದರಿಂದ ಸಾಧ್ಯವಾದ ಮಟ್ಟಿಗೆ ವಿಶ್ವಸಂಸ್ಥೆ ಮಧ್ಯ ಪ್ರವೇಶಿಸಿ ಇದನ್ನು ಸಾಲ್ವ್ ಮಾಡಿ ಶಾಂತಿ ಕಾಪಾಡಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಓಕೆ